ಇಂಥ ಜನಗಳು ಇರ್ತಾರೆ. ಅದಕ್ಕೆ ನಾಸ್ತಿಕರು ಅನ್ನೋರು ಕೆಟ್ಟವರು ಅಂತಲ್ಲ, ಪೇದ್ಮುಂಡೆವು. ಅವ್ರಿಗೆ ಆ ಸಂಸ್ಕಾರ ಇಲ್ಲ, ಹುಟ್ಟುತ್ತಾ ಬಂದಿಲ್ಲ. ತಂದೆ ತಾಯಿ ಆದವರು ಸಂಸ್ಕಾರ ಕಲ್ತಿದ್ರೆ ಆ ಥರದವ್ರಿಗೆ ಹೇಳ್ಕೊಡ್ತಾರೆ. ಗೂಳಿ ಹೊರಗಡೆ ಹೋಗ್ತಾ ಇದ್ರೆ ಮೇವು ಮೇಯಿಸ್ಕೊಳ್ದು ಹೋದಸು ಎಲ್ಲಿ ಹೋಯ್ತು, ಬಂದಸು ಕಟ್ಟಲ್ಲ. ಹಿಂಗಿದ್ರೆ ಏನಾಗುತ್ತೆ, ಊರೆಲ್ಲ ಸುತ್ಕೊಂಬರುತ್ತೆ ಗೂಳಿ. ಆ ಥರ ಈ ಥರದ ಮನುಷ್ಯರಿಗೆ, ಆ ಥರದವರಿಗೆ ಈ ಪ್ರಶ್ನೆಗಳು ಹುಟ್ಟೋದು. ಭಗವಂತ ದೇವರ ಅನ್ನೋದು ಯಾಕೆ ಈ ಸುವರ್ಣ ಮುಖಾಂತರ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಅಂದರೆ, ರಾಮಚಂದ್ರ ಸಾಕ್ಷಾತ್ ಭಗವಂತ ಅನ್ನೋದಕ್ಕೆ ಏನಾದರೂ ನಂಬ್ತೀರಾ ಅಂದರೆ, ಜಗತ್ತಲ್ಲಿ ದೇವರು ನಂಬದಿದ್ದರೂ ಪರವಾಗಿಲ್ಲ ಅಂತೀವಿ. ಏನು ನಂಬ್ತೀರಾ ನೀವೆಲ್ಲ? ನಂಬೋದೇನು ಅಂದರೆ ದ ಟೂ ಗ್ರೇಟ್ ಎಪಿಕ್ಸ್ ಹಿಸ್ಟ್ರಿ. ಏನು ಹೇಳ್ತಲೇ, ಓಹೋ ಅಕಸ್ಮಾತ್ ಸೋಷಿಯಲ್ ಸ್ಟಡೀಸು ಹಿಸ್ಟ್ರಿನ ಯಾರಾದರೂ ನಂಬಿದ್ರೆ ಟೂ ಗ್ರೇಟ್ ಎಪಿಕ್ಸ್ ಯಾವುದು? ರಾಮಾಯಣ ಮಹಾಭಾರತ, ಇದನ್ನು ನಂಬ್ತಾರೆ. ಸೂರ್ಯಚಂದ್ರರು ಸಾಕ್ಷಾತ್ಕಾರ ಸೈನ್ಸ್ ನಂಬ್ತಾರೆ. ಓ ಸನ್ ಇಸ್ ಕಮಿಂಗ್, ಇಟ್ ಈಸ್ ಗೋಯಿಂಗ್, ಓ ಮೂನ್ ಇಸ್ ಕಮಿಂಗ್, ಮೂನ್ ಇಸ್ ಗೋಯಿಂಗ್. ಅಯ್ಯೋ ಪೆದ್ ನನ್ ಮಕ್ಕಳ, ಸೂರ್ಯ ಸಾಕ್ಷಾತ್ ದಿವಾಕರ ನಮಸ್ತುಭ್ಯಂ ಬಲ್ಲೋಕ ಪುಷ್ಪ ಸಂಕಾಶಂ ಹಾರ ಕುಂಡಲ ಶೋಭಿತೆ ಏಕಚಕ್ರಂ ದರಂದೇ ತಂ ಸೂರ್ಯಂ ಪ್ರಣಮಾಮಿ. ಸೂರ್ಯವಂಶಸ್ಥ ಯಾರೋ ಶ್ರೀರಾಮಚಂದ್ರ. ಸೂರ್ಯ ಯಾರೋ? ಸಾಕ್ಷಾತ್ ಸೂರ್ಯನಾರಾಯಣ ಅಂತ ಇನ್ನೊಂದು ಹೆಸರು. ಪಂಚ ಆಯತನ ಅಂತ ಕರಿತೀವಿ. ಪಂಚ ಆಯತನ ಅಂದರೆ ಪರಮೇಶ್ವರನ ಐದು ದಿಕ್ಕಲ್ಲಿರ್ತಕ್ಕಂಥ ಆಯತನ. ಆ ಶಕ್ತಿಗಳು ಯಾವುದು? ಅಲ್ಲಿರ್ತಕ್ಕಂಥ ಅಗ್ನಿಮೂಲೆಯಲ್ಲಿ ಸಾಕ್ಷಾತ್ ಜಗನ್ಮೋಹಿನಿ ಆದಿಶಕ್ತಿ, ಹೆಣ್ಣು ಆದಿಶಕ್ತಿ. ಹೆಣ್ಣಿಗೆ ಅಷ್ಟೇ ಗೌರವವನ್ನು ಆ ಕಾಲದಲ್ಲೇ ಕೊಟ್ಟಾಗೋಯ್ತು. ಇನ್ನು ಉಳಿದಿರ್ತಕ್ಕಂಥ ವಾಯುಮೂಲೆಯಲ್ಲಿ ಯಾರಿರ್ತಾನೆ? ಸಾಕ್ಷಾತ್ ಮಹಾಗಣಪತಿ. ಸೂರ್ಯನಾರಾಯಣ ಎಲ್ಲಿರ್ತಾನೆ? ಈಶಾನ್ಯಸ್ಸ ಸರ್ವಭೂತಾನಾಂ ಈಶ್ವರ ಸರ್ವವಿದ್ಯಾನಾಂ ಬ್ರಹ್ಮಾಧಿಪತಿ ಬ್ರಹ್ಮಣೋಧಿಪತಿ ಬ್ರಹ್ಮ ಮೇ ಶಿವಂ ಆಯುಷ್ಯ ಮೇ ವರ್ಧಂತಿ. ಆಯುಷ್ಯೋ ಪರಿಪೂರ್ಣಮಾನ ಕೊಡೋದು ಪರಮೇಶ್ವರ ಈಶಾನ್ಯ. ಅಲ್ಲಿ ಸೂರ್ಯನಾರಾಯಣ ಸಮೇತವಾಗಿ ನೈಋತ್ಯ ದಿಗ್ಭಾಗೆಯಲ್ಲಿ ಕೂತಿರ್ತಕ್ಕಂಥ ಸ್ವಯಂ ವಿಷ್ಣು ದಿವಾಕರ. ವಿಷ್ಣು ಮಾಯೆ ಅದು. ಜಗನ್ಮೋಹಿನಿ ಅಂಶದಲ್ಲಿ ಮಗನಾಗ್ತಾನೆ, ಗಂಡನಾಗ್ತಾನೆ. ಯಾವ ಮಾಯೆನಲ್ಲೂ ಮನುಷ್ಯ ಇದ್ರೂ ನಾಳೆ ನೀವೆಲ್ಲ ಸಾಯ್ತೀರಿ ಅಂತ ಗೊತ್ತು. ಆಸ್ತಿ ಮಾಡೋಣ, ಏ ಇನ್ನೊಂದಷ್ಟು ಕಾರ್ ತೊಗೊಳ್ಳೋಣ, ಅಯ್ಯೋ ಇನ್ನೊಂದಷ್ಟು ಎರಡು ಜಮೀನು ತೊಗೊಳ್ಳೋಣ. ನಿಮಗೆಷ್ಟೊಂದು ದುರಾಸೆ ಇರಬೇಕಾದ್ರೆ ಮಾಯೆ ಅಲ್ವೇನ್ರಿ? ಆ ಮಾಯಲ್ಲಿ ಮುಳುಗ್ತಾ ಇರಬೇಕು. ಕರ್ಮಣ್ಯೇವ ಅಧಿಕಾರಸ್ಯ ಮಾಪಲೇಶು ಕದಾತ. ನಿಮ್ಮ ಕರ್ಮಕ್ಕೆ ಯಾರು ಹೊಣೆ ಅಂತ ನಾಸ್ತಿಕರು ಇದಕ್ಕೆ ಪಂಚಾಯತನ ಅಂತ ಆದಿಶಂಕರಾಚಾರ್ಯರು ಸೃಷ್ಟಿ ಮಾಡಿದ್ರು. ಮಧ್ಯಯನ ಸ್ಥಿರ. ಜಗತ್ತಲ್ಲಿ ಎರಡೇ ಜಾತಿ, ಒಂದು ಸ್ತ್ರೀ ಮತ್ತು ಪುರುಷ. ಸಾಕ್ಷಾತ್ ಪಾರ್ವತಿ ಪರಮೇಶ್ವರ. ಜಗದಪ್ಪಿತಂ ಒಂದೇ ಪಾರ್ವತಿ ಪರಮೇಶ್ವರಂ. ಈ ಕಡೆ ಗಣಪತಿ, ಸೂರ್ಯನಾರಾಯಣ, ಸಾಕ್ಷಾತ್ ಶ್ರೀಮನ್ನಾರಾಯಣ ಅಂದರೆ ಮಹಾವಿಷ್ಣು, ತದನಂತರ ಜಗನ್ಮಾತೆ ಶಕ್ತಿ. ಇದನ್ನು ಪಂಚಾಯತನ ಅಂತ ಕರೆದು ಪಂಚಾಯತನ ಪೂಜೆ ಅಂತ ಮಾಡಿದ್ರು ಶಂಕರಾಚಾರ್ಯರು. ಈ ಐದನ್ನು ಮಾಡಿ ಇಡೀ ಜಗತ್ ಪೂರ್ತಿ ಅಡಗೋಗಿರದೆ. ಇದನ್ನೇ ಪಂಚಭೂತಗಳು, ಅಗ್ನಿ ವಾಯು ಜಲ ಭೂಮಿ ಆಕಾಶ. ದೇಹ ಸ್ಥಿತಿಯನ್ನು ಪರಿಪೂರ್ಣವಾಗಿರ್ತಕ್ಕಂಥ ಅಂತಹ ಸೂರ್ಯನಾರಾಯಣ ವಂಶಸ್ಥರಲ್ಲಿ, ಸೂರ್ಯವಂಶಸ್ಥರಲ್ಲಿ ಸತ್ಯವನ್ನೇ ನುಡಿತಾ ಇರೋ ಸತ್ಯ ಹರಿಶ್ಚಂದ್ರನ ಮುಮ್ಮಮ್ಮಗನ ಆಗಿರತಕ್ಕಂಥ ಅವಕಾಶವನ್ನು ದಶರಥ ಮಹಾರಾಜನ ಪುತ್ರನಾಗಿ ಮನುಷ್ಯ ಮತ್ತೆ ಹುಟ್ಟಬೇಕು ಅಂದರೆ ಮನುಷ್ಯ ರೂಪೇಣ ರಘುಪತಿ ರಘುನಾಥ ಸಾಕ್ಷಾತ್ ಶ್ರೀರಾಮಚಂದ್ರ. ಯಾಕೆ ಹುಟ್ಟುತ್ತಾರೆ? ಮನುಷ್ಯ ಜನ್ಮದಲ್ಲಿ ಹುಟ್ಟಬೇಕು ಅನ್ನೋ ಶಾಪ. ಮತ್ಸ್ಯ ಕೂರ್ಮ ವರಹ ನರಸಿಂಹ ವಾಮನ ಪರಶುರಾಮ ರಾಮ ಕೃಷ್ಣ ಬೌದ್ಧ ಕಲಿ. ಆ ಋಷಿ ಮಗನಾಗಿ ಪರಶುರಾಮ ಬಂದಾಗ ಮತ್ತೆ ಕೃತಯುಗದ ನಂತರ ತ್ರೇತಾಯುಗಕ್ಕೆ ರಾಮಚಂದ್ರನು ಯಾರಿಗೋಸ್ಕರ ಬಂದ? ನಮಗೋಸ್ಕರ ಬಂದಿದ್ದಲ್ಲ. ಆ ಜಯ ವಿಜಯರಿಗಾಗಿರೋ ಶಾಪದಲ್ಲಿ ಅವರಿಗೆ ವಿಮುಕ್ತಿಯನ್ನು ಕೊಡಿಸ್ತಕ್ಕಂಥದ್ದು ಕುಂಭಕರ್ಣ ರಾವಣ. ಇವರಿಬ್ಬರು ಜಯ ವಿಜಯ ಏನು ಹೇಳ್ತಾರೆ? ಏಳು ಜನ್ಮ ನನಗೆ ಮಿತ್ರನಾಗಿರ್ತೀಯೋ, ಮೂರು ಜನ್ಮ ಶತ್ರುವಾಗಿರ್ತೀಯೋ. ಅಯ್ಯೋ ಮೂರು ಜನ್ಮ ಬೇಗ ಮುಗಿದೋಗತ್ತೆ ಪರಮಾತ್ಮ, ನಿನ್ನ ಬಿಟ್ಟು ನಾವು ಇರೋಕ್ಕಾಗಲ್ಲ, ಸಾಕು ಆ ಸನಕ ಸನಾದಿಗಳ ಋಷಿಗಳ ಶಾಪ, ನಾವು ಭೂಲೋಕಕ್ಕೆ ಹೋಗಿ ಶತ್ರುಗಳಾದರೂ ಪರವಾಗಿಲ್ಲ, ಮೂರು ಜನ್ಮ ಬಂದ್ಬಿಡಿದೆ. ಇವ್ರು ಅಂದ್ಕೊಂಡ್ರು ಬೇಗ ಬಂದ್ಬಿಡ್ಬೋದು ಅಂತ. ಆದರೆ ಆ ಮೂರು ಜನ್ಮ ಶತ್ರುವಾಗಿರೋದು ಭಾಳ ಕಷ್ಟ ಆಗೋಯ್ತು. ಎಷ್ಟು ಕಷ್ಟ ಅಂದರೆ ಹಿರಣ್ಯಕಶಿಪು ಹಿರಣ್ಯಾಕ್ಷ, ತದನಂತರ ರಾವಣ ಕುಂಭಕರ್ಣ. ಅದಾದ ಮೇಲೆ ವಿಶೇಷವಾಗಿರ್ತಕ್ಕಂಥ ದ್ವಾಪರ ಯುಗದಲ್ಲಿ ಕೀಚಕ ಪರಿವರ್ತನಾ ಸ್ವರೂಪಕ್ಕೆ ಆಗಿರತಕ್ಕಂಥ ಅವಕಾಶ. ಕೃಷ್ಣ ಪರಮಾತ್ಮನಲ್ಲಿ ಎಷ್ಟೋ ವಿಧವಾನ ಸಾಯ್ತಾನೆ. ಇದಕ್ಕೆ ಜನ್ಮೇಪಿ ತ್ರೇತಾಯುಗ ಕಲಿಯುಗದ ಅಂತ್ಯಕಾಲದ ಮಧ್ಯದಲ್ಲಿ ದ್ವಾಪರಯುಗ ಪಾಠ ಕಲ್ಸಕ್ಕೆ ಬರ್ತಾನೆ ಕೃಷ್ಣ ಪರಮಾತ್ಮ. ಕೃಷ್ಣ ಅಂದ್ರೇ ಕುಟಿಲ, ನೀವೆಲ್ಲ ಏನಿದ್ದೀರಾ? ರಾಮಚಂದ್ರ ಅಂದರೆ ದೇವ್ರ ನಂಬಿಕೆ ಇಟ್ಕೊಂಡವ್ರನ್ನ ರಾಮಚಂದ್ರ. ನಾವೆಲ್ಲ ದ್ವಾಪರಯುಗರಿಗೆ ಅನುಗ್ರಹ. ಎಷ್ಟೋ ವೈಶಿಷ್ಟ್ಯಪೂರ್ವಕವಾಗಿ ದ್ವಾಪರಯುಗದಲ್ಲಿ ಯಾರು ಅನ್ಯಾಯ ಮಾಡಿರ್ತಾರೆ ಅವರಿಗೆ ದಂಡಂ ದಶಗುಣ. ಕೃಷ್ಣ ಪರಮಾತ್ಮ ಹಾಗೇ ಬಂದ್ಬಿಟ್ಟ. ಅದಕ್ಕೆ ತ್ರೇತಾಯುಗ ರಾಮಚಂದ್ರ ಮರ್ಯಾದೆ ಪುರುಷೋತ್ತಮ, ಗೌರವಾಗಿದ್ದಾನೆ, ಏಕಪತ್ನಿ ವ್ರತನಾಗಿರ್ತಾನೆ. ಹೇಗೆ ಜಗತ್ತಿನ ಧರ್ಮ ಮಾಡಬೇಕು, ತಂದೆ ತಾಯಿಗೆ ಏನು ಗೌರವ ಕೊಡಬೇಕು, ತಂದೆ ಮಾತನ್ನು ಮೀರ್ತಾ ಇಲ್ಲದೆ ಇರತಕ್ಕಂಥ ಒಂದು ಒಳ್ಳೆ ಸುಖ ಸಂತಾನ ಹುಟ್ಟಬೇಕು ಅಂದರೆ ಶ್ರೀರಾಮಚಂದ್ರ. ರಾಮ ರಾಮನವಮಿಗೆ ಹುಟ್ಟುತ್ತಾನೆ,
ನವಮೀ ದಿವಸ ರಾಮಚಂದ್ರ ಹುಟ್ಟಿರತಕ್ಕಂಥದ್ದು, ಆಂಜನೇಯ ಹುಟ್ಟಿರತಕ್ಕಂಥ ಹನುಮ ಜಯಂತಿ. ನೀವೆಲ್ಲ ಏನು ಪೆದ್ದ ಮಟ್ರು ಅಂದರೆ ಡಿಸೆಂಬರ್ಲೂ ಹನುಮ ಜಯಂತಿ ಆಚರಿಸ್ತಾ ಕೂತಿರ್ತೀರ. ಹನುಮ ವರ್ಷ ವರ್ಷ ಹುಟ್ಟಕ್ಕೇನು ಎರಡೆರಡು ಸಲ ಹುಟ್ಟುತ್ತಾನೆ, ನಿಮ್ಮಷ್ಟು ದೊಡ್ಡರು ಇನ್ನೊಬ್ಬರಿಲ್ಲ. ಹನುಮದ್ ವ್ರತ ಅಂದರೆ ಡಿಸೆಂಬರ್, ಇನ್ನ ಮೇಲೆ ಇದನ್ನೆಲ್ಲ ತಿದ್ದುಕೊಳ್ಳಿ. ಹನುಮದ್ ವ್ರತ ಅಂದರೆ ಅವನು ಸೂರ್ಯನಾರಾಯಣ ಹತ್ರ ವಿದ್ಯೆ ಕಲಿತಾನೆ. ಆ ವಿದ್ಯೆನ ಹೇಳ್ಕೊಟ್ಟಿದ್ದಕ್ಕೆ ಸುವರ್ಚಲ ಅನ್ನೋ ನನ್ನ ಮಗಳನ್ನ ಕಟ್ಕೊಂಡ್ರೆ ನಿನಗೆ ವಿದ್ಯೆ ಹೇಳ್ಕೊಡ್ತೀನಿ ಅಂತ ಸೂರ್ಯ ಹೇಳ್ಕೊಡ್ತಾನೆ. ಅದಕ್ಕೋಸ್ಕರ ಅವನು ಸೂರ್ಯ ಮಿತ್ರನಾಗ್ತಾನೆ, ಸಾಕ್ಷಾತ್ ಗುರು ಆಗ್ತಾನೆ, ಸೂರ್ಯ ವಂಶಸ್ಥನಾಗ್ತಾನೆ, ಭಾರದ್ವಾಜ ಮುನಿಗಳ ವಂಶದಲ್ಲಿ ಹುಟ್ಟತಕ್ಕಂಥ ಅವಕಾಶವನ್ನು ಮಾಡ್ತಾನೆ. ಅದಕ್ಕೆ ಭಾರದ್ವಾಜ ಗೋತ್ರೋದ್ಭವಸ್ಯ ಹನುಮತ ಅನುಗ್ರಹ ಸಿದ್ಧಿ. ಹನುಮಂತ ಯಾರೋ ರುದ್ರ ಸಂಭೂತ. ಅದಕ್ಕೆ 11 ರುದ್ರರಲ್ಲಿ ಈಶ್ವರನಿಗೂ ವಿಶೇಷವಾದ ಅವತಾರಗಳು ಬರುತ್ತೆ. ಅದಕ್ಕೆ ಒಂದು ರುದ್ರ ಸಂಭೂತ ಸ್ವಯಂ ಈಶ್ವರನ ಅಂಶ ಹರಿಹರ ಸಂಗಮ ಆಗಬೇಕು ಅನ್ನೋದೇ ರಾಮ ವಿಷ್ಣು ಆಂಜನೇಯ ರುದ್ರ ಇಬ್ಬರ ಸಂಗಮ ರಾಮಾಂಜನೇಯ ಅನುಗ್ರಹ. ಅದಕ್ಕೆ ಅಂಥ ರಾಮಾಂಜನೇಯನ ಈ ವೈಶಿಷ್ಟ್ಯದಲ್ಲಿ ಕಲಿಯುಗದಲ್ಲೂ ನೆನೆಸ್ಕೊಂತೀವಿ ಅಂದರೆ ಎಷ್ಟು ವಿಶೇಷ. ಅವನು ದೇವರ ಅಂತ ಕೇಳಿದ್ರೆ ಎಷ್ಟೋ ಜನ, ನಾನು ನಿಮ್ಗೆ ಹೇಳೋದು, ಇವತ್ತು ತಿರುಪತಿಯಲ್ಲಿ ಹೋಗಿ, ತಿರುಪತಿಯಲ್ಲಿ ಧರ್ಮಸ್ಥಳದಲ್ಲಿ ಏನು ಹೇಳ್ತಾರೆ, ಎದ್ದೇಳು ಮಂಜುನಾಥ ಏಳು ಬೆಳಗಾಯಿತು. ಹೌದಾ, ಮಂಜುನಾಥನ ಎದ್ದೇಳು ಮಂಜುನಾಥನ. ವೈಕುಂಠದಲ್ಲಿರ್ತಕ್ಕಂಥ ಸಾಕ್ಷಾತ್ ಶಿವನಾರಾಯಣ ಕಲಿಯುಗದಲ್ಲಿ ಬಂದು ಸ್ವಯಂ ವಿಷ್ಣು ದಿವಾಕರ, ಇವತ್ತು ಏನಾದರೂ ಭಗವಂತ ಭೂಮಿ ಮೇಲೆ ಮಹಾವಿಷ್ಣು ಇದ್ದಾನೆ, ಇನ್ನು ಕಲಿಯುಗದ ಅಂತ್ಯಕಾಲ ಮುಗಿದೋಗಿ ಸಂಧಿಕಾಲ ಬಂದಿದ್ದ ಸಮಯದಲ್ಲಿ ಇನ್ನ ಮೇಲೆ ಅನ್ಯಾಯಗಳನ್ನೆಲ್ಲ ಅಕ್ರಮಗಳೆಲ್ಲ ತುಳಿದು ಹಾಕಕ್ಕೆ ಒಳ್ಳೆ ಕಾಲ ಬರುತ್ತೆ. ಅಂಥ ಕಾಲಕ್ಕೆ ಇವತ್ತು ಏನಾದರೂ ಚಂದ್ರಕ್ಷೇತ್ರದಲ್ಲಿ ನೆಲೆಸಿರ್ತಕ್ಕಂಥ ಮಹಾವಿಷ್ಣು ಶ್ರೀನಿವಾಸನಾಗಿದ್ದಾನೆ ಅಂದರೆ ಅದು ತಿರುಪತಿ ತಿರುಮಲ. ತಿರುಪತಿ ಅಂದರೆ ಕೆಳಗೆ, ತಿರುಮಲ ಅಂದರೆ ಬೆಟ್ಟದ ಮೇಲೆ. ಅಂಥ ತಿರುಪತಿಯಲ್ಲಿ ಎದ್ದೇಳು ಲೇವು ವೆಂಕಟ ರಮಣ ಅಂತ ಏನಾದರೂ ಹಾಡು ಹೇಳಿದಾರಾ? ಇಲ್ವಲ್ಲ. ಆಂಜನೇಯ ಬಹಳ ಬುದ್ಧಿವಂತ, ಏನಂದ, ನನ್ನ ರಾಮಚಂದ್ರನ ಯುಗ ಯುಗದಲ್ಲೂ ನೆನೆಸ್ಕೋಬೇಕು ಅಂಥೇಳಿ ಅವರಿಬ್ಬರ ಸಮ್ಮಿಲನ. ಶಿವಶ್ಚ ಹೃದಯ ವಿಷ್ಣು, ವಿಷ್ಣುಶ್ಚ ಹೃದಯ ಶಿವ, ಶಿವಾಯ ವಿಷ್ಣು ರೂಪಾಯ, ವಿಷ್ಣು ರೂಪಾಯ ಶಿವ, ಎರಡೂ ಸೇರಿರತಕ್ಕಂಥ ರುದ್ರ ಮತ್ತು ರಾಮಚಂದ್ರ. ಅದಕ್ಕೆ ಆಂಜನೇಯ ಬಹಳ ಬುದ್ಧಿವಂತ, ಕೌಸಲ್ಯ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ. ಇವತ್ತು ಎದ್ದೇಳಿಸ್ಬೇಕು ಅಂದರೆ ಶ್ರೀನಿವಾಸನ್ನ ಕೌಸಲ್ಯ ಸುಪ್ರಜಾ ರಾಮ ಅಂತಲೇ ಇದೆ ಹಾಡು ಹೊರತು ಯಾರಾದರೂ ವೆಂಕಟೇಶ್ವರ ಅಂತೀರಾ? ಅನ್ನಲ್ಲ. ಅವನು ಬಹಳ ಬುದ್ಧಿವಂತ, ರಾಮಚಂದ್ರನೇ ಅದೇ ತ್ರೇತಾಯುಗದ ರಾಮನೇ ಶ್ರೀನಿವಾಸನ ಕಾಲದಲ್ಲೂ ಕಲಿಯುಗದಲ್ಲೂ ನಡೀಬೇಕು. ಯಾಕೆ ಅಂದರೆ ಕಲಿಯುಗ ಬ್ರಹ್ಮ ಅಂತ ಅನ್ಸ್ಕೊಂಡಿರೋದು ಸಾಕ್ಷಾತ್ ಇಡೀ ಜಗತ್ತಲ್ಲಿ ಬ್ರಹ್ಮನಿಗೆ ಪಟ್ಟ ಹೊಟ್ಟೋಗುತ್ತೆ. ಆಗ ಆಶೀರ್ವಾದ ಮಾಡ್ತಾನೆ ಮಹಾವಿಷ್ಣು ಯಾರಿಗೆ? ಇದೇ ಆಂಜನೇಯನಿಗೆ. ಚಿರಂಜೀವಿ ಭವ ಸುಖ ಭವ ಚಿರಂಜೀವಿ ಭವ ಅಂತ, ನೀನು ನನ್ನ ಮಕ್ಕಳಿಗೆ ಯದುಕುಲ ವಂಶದಲ್ಲಿ ಇರತಕ್ಕಂಥ ಮುಂದಿನ ಪೀಳಿಗೆಗಳಿಗೂ ನಡೆಸ್ಕೊತ ಹೋಗಬೇಕು. ಯುಗ ಯುಗದ ಕಾಲದಲ್ಲೂ ರಾಮಚಂದ್ರನಾಗಿರ್ತಕ್ಕಂಥ ನನ್ನ ವಿಚಾರವನ್ನು ಇಡೀ ಜಗತ್ತಿಗೆ ಧರ್ಮ ಸಾಕ್ಷಣೆ ಮಾಡಬೇಕು. ಇದನ್ನು ನೀನು ಕಲಿಯುವುದು ಅಂತ್ಯಕಾಲದವರೆಗೂ ನೀನು ಎಲ್ಲಿ ಹೇಳ್ತೀಯೋ ಅಲ್ಲಿವರೆಗೂ ನೀನು ಚಿರಂಜೀವಿಯಾಗಿರು. ಅದಕ್ಕೆ ಆಂಜನೇಯ ಹೇಳ್ತಾನೆ, ಕಲಿಯುಗದ ಅಂತ್ಯಕಾಲನೂ ಬಂದುಬಿಡ್ತು, ಸಂಧಿಕಾಲ 5 ವರ್ಷಗಳ ಕಾಲ ಸತ್ಯಯುಗದ ಜೊತೆ ಸೇರಿಬಿಡು, 31 ಇಯರ್ಸ್. ಸೊ ಈ 31 ವರ್ಷಗಳ ಕಾಲದಲ್ಲಿ ರಾಮಚಂದ್ರನ ಸ್ಮರಣೆ ಇವತ್ತಾಗ್ತಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.